ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಟಿ ಆರ್ ದೇವರಾಯಗೌಡರನ್ನ ಜೈಬೇರಿ ಪಾರ್ಟಿಗೆ ತಾವೆಲ್ಲರೂ ಕಂಟ ಕಟ್ಟಿ ನಿಲ್ಲಬೇಕು ಮೂರು ಬಾರಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ 2013ನೇ ಸಾಲಿನಲ್ಲಿ ಕೆಜೆಪಿ ಪಕ್ಷದ ಅಭ್ಯರ್ಥಿ ಕಣಕ್ಕಿಳಿದೆ ಕಾರಣದಿಂದ ನಾವು ಸೋತಿದ್ದೇವೆ 2018ನೇ ಸಾಲಿನಲ್ಲಿ ಏನು ಬಿಜೆಪಿ ಬಿ ಟೀಮ್ ಜೆಡಿಎಸ್ ಅನ್ನೋ ಅಪಪ್ರಚಾರವನ್ನು ಮಾಡಲಾಗಿ ನಮ್ಮ ಕ್ಷೇತ್ರದ ಮುಸಲ್ಮಾನ್ ಬಾಂಧವರು ನಮ್ಮ ನಮಗೆ ಮತದಾನವನ್ನು ಪ್ರತಿ ವರ್ಷ ಮಾಡುತ್ತಿದ್ದವರು ಪ್ರತಿ ಚುನಾವಣೆಯಲ್ಲಿ ಮಾಡುತ್ತಿದ್ದವರು ಆ ಒಂದು ಅಪಪ್ರಚಾರದಿಂದ ಅವರು ನಮಗೆ ಆಶೀರ್ವಾದ ಮಾಡದೇ ಇರೋ ಕಾರಣದಿಂದ ಸಾಧ್ಯದೇವೆ ಜೊತೆಗೆ ನಾನು ಯಲಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಾಗಿ ಜೊತೆಗೆ ಏನು ಕೆಜೆಪಿ ಪಕ್ಷದ ಮತದಾನ 2013ನೇ ಸಾಲಿನಲ್ಲಿ ಅವರು ಅಭ್ಯರ್ಥಿ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದ್ರು ಅವರು ಜಗ್ಗೇಶ್ ಅವರ ಬದಲಾಗಿ 2018ನೇ ಸಾಲಿನಲ್ಲಿ ಬಾಲಶಾ ಕೆಜೆಪಿ ಬೆಂಬಲಿತ ಮತದಾರರು ಕಾರ್ಯಕರ್ತರು ಮುಖಂಡರುಗಳು ಕಾಂಗ್ರೆಸ್ ಅಭ್ಯರ್ಥಿ ಜೊತೆಯಲ್ಲಿ ಉಳ್ಕೊಳ್ಳಾಗಿ ನಾವು ಸಾಧಿದ್ದೇವೆ 2019ನೇ ಸಾಲಿನಲ್ಲಿ ಏನು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಆಗಿದ್ದಂತ ಸೋಮಶೇಖರ್ ಅವರು ಸೇಲ್ ಆಗಲಾಗಿ ಗಂಭೀರವಾದಂತ ಮಾತನಾಡುತ್ತಿದ್ದಾರೆ ಅವರು ಮಾರಾಟ ಆಗಲಾಗಿ ಸೇಲ್ ಆಗಲಾಗಿ ನಾವು ಸೋತಿದ್ದೇವೆ ಅವರು ಸೇಲ್ ಆಗದವಾಗಿದ್ರೆ ನಾವು ಸೋಲ್ತಾ ಇರಲಿಲ್ಲ ದಯಮಾಡಿ ಇವತ್ತು ಏನು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಕಸದ ಕೊಂಬೆಗಳನ್ನ ತಂದು ನಮ್ಮ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಜೊತೆಗೆ ಏನು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳ ಮೇಲೆ ಸುಳ್ಳು ಕೇಸುಗಳನ್ನ ದಾಖಲು ಮಾಡಿಸೋದ್ರ ಮುಖೇನ ತೊಂದರೆಯನ್ನು ನೀಡ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಜಾತಿ ಪಕ್ಷಪಾತವನ್ನು ಮಾಡಿದ್ರ ಮುಖೇನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮತದಾರರು ಕಾರ್ಯಕರ್ತರು ಮುಖಂಡರುಗಳ ಮನೆ ಬಾಗಿಲಲ್ಲಿ ಮಾಡಬೇಕಾದಂತ ಸಾರ್ವಜನಿಕರ ತೆರಿಗೆ ದುಡ್ಡಿನಲ್ಲಿ ಪಾಲಿಕೆ ವತಿಯಿಂದ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡದೇನೆ ತೊಂದರೆಯನ್ನು ನೀಡ್ತಾ ಇದ್ದಾರೆ ಇವೆಲ್ಲವನ್ನೂ ನಿವಾರಣೆ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಕ್ಕಲಿನಿಂದ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಮುಂದಿನ ಶಾಸಕರು ಟಿ ಎನ್ ದೇವರಾಯಗೌಡರನ್ನ ಒಂದು ಘೋಷಣೆಯನ್ನ ಇಟ್ಕೊಂಡು ಕಟ್ಟಾಘೋಷವಾಗಿ ಪ್ರತಿ ಮನೆ ಬಾಗಿಲಿಗೆ ಮನೆ ಮನೆಗೆ ಮತದಾರರನ್ನ ಬೇಟೆ ಮಾಡೋದ್ರ ಮುಖೇನ ನಮ್ಮ ರಾಜ್ಯದಲ್ಲಿ ಹಿಂದೆ ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕುಮಾರಣ್ಣ ಅವರು ಮಾಡಿರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜೊತೆಗೆ ಪಂಚರತ್ನ ರಥಯಾತ್ರೆಯ ಪಾಂಪ್ಲೆಟ್ ಅನ್ನ ನಾವು ಮಾಡಿಸ್ಕೊಡ್ತೇವೆ ನಾನು ಸಹ ಕೆಂಗೇರಿ ಹೋಬಳಿಯನ್ನ ಜವಾಬ್ದಾರಿ ತಗೊಂಡು ಕೆಂಗೇರಿ ಹೋಬಳಿನಲ್ಲಿ ಪ್ರತಿ ಮನೆ ಮನೆಗೆ ಬರ್ತೇನೆ ಮತದಾರರಿಗೆ ನಾನು ಕೈ ಮುಗಿದು ಕಾಲಿಡ್ದು ಕೇಳ್ತೇನೆ ಈ ಬಾರಿ ಜವರಾಯಗೌಡರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಭಿಕ್ಷೆ ಬೇಡೋಣ ಮತದಾರರ ಮನವೊಲಿಸೋಣ ಈ ಬಾರಿ ಜವರಾಯಗೌಡರಿಗೆ ಎಲ್ಲದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಜವರಾಯಗೌಡರಿಗೆ ನಾವೆಲ್ಲರೂ ಶಕ್ತಿ ತುಂಬೋಣ ನಾವೆಲ್ಲರೂ ಹೋರಾಟ ಮಾಡಿ ಜವರಾಯಗೌಡರನ್ನ ಜೈಬೇರೆ ಪಾರ್ಟಿ ನಮ್ಮ ಪಕ್ಷವನ್ನ ಉಳಿಸೋಣ ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಮ್ಮ ಕ್ಷೇತ್ರದಿಂದ ಒಬ್ಬರು ಶಾಸಕರನ್ನಾಗಿ ಟಿ ಎನ್ ದೇವರಾಯಗೌಡರನ್ನ ಕೊಡೋಣ ಅನ್ನೋ ಒಂದು ಮಾತನ್ನ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್ ಪಕ್ಷ